ಓಕೆ ಸ್ಪಾಗಳನ್ನು ಮುಚ್ಚೋದಕ್ಕೆ ಸಲೂನ್ಗಳನ್ನು ಮುಚ್ಚೋದಕ್ಕೆ ಬ್ಯೂಟಿ ಪಾರ್ಲರ್ಗಳನ್ನು ಮುಚ್ಚೋದಕ್ಕೆ ಕೂಡ ಶಿಫಾರಸು ಮಾಡಿದ್ದಾರೆ ಇದನ್ನ ಮೊದಲ ವೇವ್ನಲ್ಲಿ ತಂದಿದ್ರು ಜಾರಿಗೆ ತಂದಿದ್ರು ಕಂಪ್ಲೀಟ್ ಕ್ಲೋಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈಗಲೂ ಕೂಡ ಅದೇ ರೀತಿಯಾದಂತ ಶಿಫಾರಸು ಇದೆ ಯಾಕೆ ಅಂತಂದ್ರೆ ಅಲ್ಲಿ ಕೆಲವೊಂದು ಯೂನಿಕ್ ಅಂದ್ರೆ ಕೆಲವೊಂದು ವಸ್ತುಗಳನ್ನು ಕಾಮನ್ ಎಲ್ಲರಿಗೂ ಬಳಸ್ತಾರೆ ಹಾಗಾಗಿ ಅಲ್ಲಿ ಟ್ರಾನ್ಸ್ಮಿಷನ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಲೋಕೇಶ್ ಯಾಕೆ ಪರ್ಟಿಕ್ಯುಲರ್ ಆಗಿ ಸಲೂನ್ ಬ್ಯೂಟಿ ಪಾರ್ಲರ್ ಸ್ಪಾ ಗಳನ್ನೇ ಕ್ಲೋಸ್ ಮಾಡಿ ಅಂತ ಹೇಳಿರೋದು ಏನಾದರೂ ವಿಶೇಷತೆ ಅಂತ ಅರವಿಂದ್ ಯಾಕೆ ಪರ್ಟಿಕ್ಯುಲರ್ ಆಗಿ ಸಲೂನ್ ಬ್ಯೂಟಿ ಪಾರ್ಲರ್ ಸ್ಪಾ ಗಳನ್ನು ಕ್ಲೋಸ್ ಮಾಡಿ ಅಂತಂದ್ರೆ ಅಲ್ಲಿ ಜನಗಳು ನೇರ ಸಂಪರ್ಕಕ್ಕೆ ಬರ್ತಾರೆ ನೇರ ಸಂಪರ್ಕಕ್ಕೆ ಬರುವ ಕಾರಣದಿಂದಾಗಿ ಈ ಒಂದು ಚಟುವಟಿಕೆ ಕೇಂದ್ರಗಳನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರುವಂತದ್ದು ಬೆಂಗಳೂರಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಏರಿಕೆ ಆಗಿರೋದ್ರಿಂದ ಬೆಂಗಳೂರಲ್ಲಿ ಈ ರೀತಿ ರೂಲ್ಸ್ ಮಾಡಿ ಅಂತ ಹೇಳಿದ್ರೆ ಇದರ ಜೊತೆಗೆ ಪಾರ್ಕ್ಗಳನ್ನು ಕೂಡ ಕ್ಲೋಸ್ ಮಾಡಿ ಜಿಮ್ಗಳನ್ನು ಕ್ಲೋಸ್ ಮಾಡಿ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ಗಳನ್ನು ಕೂಡ ಕ್ಲೋಸ್ ಮಾಡಿ ಅಂತ ಶಿಫಾರಸು ಮಾಡಿರುವಂಥದ್ದು ಇಲ್ಲೆಲ್ಲ ಕೂಡ ಜನ ನೇರ ಸಂಪರ್ಕಕ್ಕೆ ಬರ್ತಾರೆ ಜನರು ಜಾಸ್ತಿ ಜನ ಸೇರುವ ಸಾಧ್ಯತೆ ಇದೆ ಹಾಗಾಗಿ ಈ ಚಟುವಟಿಕೆಗಳನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋದು ಬೆಟರ್ ಅಂತ ಹೇಳಿ ಈಗ ತಜ್ಞರು ರೆಕಮೆಂಡೇಶನ್ ಮಾಡಿರುವಂಥದ್ದು ಸರ್ಕಾರ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೋ ನೋಡಬೇಕಾಗಿದೆ ಅಂದ್ರೆ ಈಗ ಚಾನ್ಸ್ ತಗೊಳ್ಳೋದಾದ್ರೆ ಸರ್ಕಾರ ಇವ್ರಿಗೂ ಏನಾದರೂ ಕರೆಕ್ಟ್ ಒಂದು ಒಂದು ಮೂರು ಅವರ್ ನಾಲ್ಕು ಅವರ್ ಟೈಮ್ ಫಿಕ್ಸ್ ಮಾಡಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆ ತನಕ ಅಥವಾ 8 ರಿಂದ 12 ಗಂಟೆ ತನಕ ಆ ಥರ ಏನಾದರೂ ಮಾಡೋ ಚಾನ್ಸಸ್ ಇದೆಯಾ ಅಂತ ಅರವಿಂದ್ ಖಂಡಿತ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಸಚಿವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ರೂಲ್ಸ್ಗಳನ್ನು ತರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವ್ರಿಗೂ ಕೂಡ ಸಲೂನು ಮತ್ತು ಸ್ಪಾ ಬ್ಯೂಟಿ ಪಾರ್ಲರು ಜಿಮ್ಮು ಇವರೆಲ್ಲರಿಗೂ ಕೂಡ ಸಮಯವನ್ನು ನಿಗದಿ ಮಾಡಿ ಇವ್ರಿಗೂ ಅವಕಾಶ ಮಾಡಿಕೊಡುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ